ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ತುಂಬಾ ರುಚಿಯಾದ ಅವರೆಕಾಯಿ ಕರ್ದ ಮಿಕ್ಸೆಡ್ ಚೂಡನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಇದಕ್ಕಿದ ಅವರೆ ಬೇಳೆ ಒಂದ್ ಕಪ್ಪು, ಗಟ್ಟಿ ಅವಲಕ್ಕಿ, 2 ಸ್ಪೂನ್ ಕಡಲೆಕಾಯಿ ಬೀಜ, 2 ಸ್ಪೂನ್ ಹುರುಗಡಲೆ, 2 ಸ್ಪೂನ್ ಒಣಕೊಬ್ಬರಿ, ಚೂರು ಚಾಟ್ ಮಸಾಲ, ಹಿಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ, ಖಾರದ ಪುಡಿ 1/2 ಚಮಚ, ಎಣ್ಣೆ ಕರಿಯೋದಕ್ಕೆ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಫಸ್ಟ್ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆಕಾಯಿ ಇಟ್ಕೊಂಡು ಅದರೊಳಗೆ ಜಾಲರಿ ಇಟ್ಕೋಬೇಕು. ಅದರೊಳಗೆ ಕಡಲೆಕಾಯಿ ಬೀಜ ಹಾಕೊಳ್ಳಿ. ಕಡಲೆಕಾಯಿ ಬೀಜ ಸ್ವಲ್ಪ ಗರ್ಗರಿ ಆದ್ಮೇಲೆ ಉರುಗಡ್ಡೆ ಹಾಕೊಳ್ಳಿ. ಎರಡು ಗರ್ಗರಿ ಆದ್ಮೇಲೆ ಈಗ ಒಣಕೊಬ್ಬರಿ ಹಾಕೊಳ್ಳೋಣ. ಅನ್ಕೊಬ್ರಿ ಕೆಂಪಾದ ತಕ್ಷಣ ಈಗ ಅವಲಕ್ಕಿ ಹಾಕೊಳ್ಳಿ. ಇದೊಂದು 5 ನಿಮಿಷ ಆಗುತ್ತೆ ಫ್ರೈ ಆಗೋವರೆಗೂ. ಬರ್ಗರೆ ಆಗೋವರೆಗೂ ಅವರೇ ಬೆಳೆ ಬೇಯೋದ್ರೊಳಗೆ ಅರಿಶಿನ ಪುಡಿ, ಒಣಮೆಣಸಿನಕಾಯಿ ಪುಡಿ, ಉಪ್ಪಿನ ಪುಡಿ, ಚಾಟ್ ಮಸಾಲ ಸ್ವಲ್ಪ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಸಾಲೆ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರೊಳಗೆ ಅವರೇ ಬೇಳೆ ಕರ್ದ ಹಾಗೆ ಹೋಯ್ತು ನೋಡಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಣಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಇಂಗು,
ಚಾಟ್ ಮಸಾಲ, ಒಣಮೆಣಸಿನ್ಕಾಯಿ ಪುಡಿ ಎಲ್ಲ ಬೆರೆಸ್ಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೊಡೋಣ. ತೋರಿಸ್ತೀನಿ. ಮಾಡ್ಕೊಂಡಿದ್ ಮಸಾಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಸಾಯಂಕಾಲ ಟೀ ಟೈಮ್ಗೆ ಬಳಸಿ, ಬೇಕ್ ಬೇಕಾದಾಗ ಮತ್ತೆ ಮಾಡ್ಕೋಬಹುದು. ನೋಡಿದ್ರ ರೆಡಿನೇ ಆಗೋಯ್ತು. ಈಗ ಸರ್ವಿಂಗ್ ಬೋಲ್ಗೆ ನೋಡಿದ್ರಲ್ಲ ರುಚಿ ರುಚಿಯಾದ ಇದ್ಕಿದ ಅವರೆ ಬೇಳೆ ಮಿಕ್ಸೆಡ್ ಚೂಡ ರೆಡಿಯೇ ಆಗೋಯ್ತು 10 ನಿಮಿಷದಲ್ಲಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗೋಸ್ಕರ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.